ಪರಿವರ್ತನವಾದ ಜಿಗಣಿ ಹೋಬಳಿ ಸಮಿತಿಯ ವ್ಯಾಪ್ತಿಗೆ ಬರತಕ್ಕಂತ ಕೋಣಸಂದ್ರ ಗ್ರಾಮದಲ್ಲಿ ಸಂವಿಧಾನ ಜಾರಿಯಾದಂತ 73ನೇ ವರ್ಷದ ಸಂವಿಧಾನ ಜಾರಿಯಾದ ದಿನವನ್ನ ಇವತ್ತು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಈ ಒಂದು ಆಚರಣೆಯ ದಿನದಂದು ಜಿಗಣಿ ಹೋಬಳಿಯ ಹೋಬಳಿ ಸಮಿತಿಗೆ ಮೂರು ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಅದರ ಜೊತೆಗೆ ಕೋಣಸಂದ್ರ ಗ್ರಾಮ ಶಾಖೆಯ ಪದಾಧಿಕಾರಿಗಳನ್ನು ಸುಮಾರು 11 ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಇವತ್ತು ಚಳುವಳಿಯನ್ನು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಏನಿತ್ತು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳೇನಿತ್ತು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳೇನಿತ್ತು ಆ ವಿಚಾರಗಳನ್ನು ಮುನ್ನಡೆಸುವಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೋಣಸಂದ್ರ ಗ್ರಾಮ ಶಾಖೆಯ ಪದಾಧಿಕಾರಿಗಳನ್ನು ಇವತ್ತು ಆಯ್ಕೆ ಮಾಡಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದೀವಿ ಆಯ್ಕೆ ಮಾಡಿರತಕ್ಕಂತ ಪದಾಧಿಕಾರಿಗಳು ಮತ್ತು ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು ಸೇರಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಏನು ಬಾಬಾಸಾಹೇಬರು ಬರೆದಿರತಕ್ಕಂತ ಸಂವಿಧಾನವನ್ನು ಯಾವುದೇ ರೀತಿಯ ಬದಲಾವಣೆ ಆಗದೆ ಬಿಡದೆ ಅದನ್ನ ಮುನ್ನಡೆಸಿಕೊಂಡು ಹೋಗ್ತೀವಿ ಬಾಬಾಸಾಹೇಬರು ಹೇಳಿರತಕ್ಕಂತ ರಥವನ್ನು ಮುಂದೆ ಎಳೆದು ಜೈಶೀಲರನ್ನಾಗಿ ಮಾಡಿ ನಾವು ಜನವರಿ 26 ಅಂದ್ರೆ ಈ ದಿನ ಒಂದು ವಿಶೇಷವಾದ ದಿನ ಯಾಕಂದ್ರೆ ಈ ದೇಶದ ಪ್ರತಿಯೊಂದು ಹಿಂದುಳಿದ ದಿನ ಕಷ್ಟದಲ್ಲಿ ಇರುವವರಿಗೆ ಒಂದು ಬೆಳಕು ಉಂಟಾಗ ದಿನ ಯಾಕಂದ್ರೆ ಈ ದಿನ ಸಂವಿಧಾನ ಜಾರಿ ಆಗಿಲ್ಲ ಅಂದ್ರೆ ನಮಗೆ ಸಂವಿಧಾನದಲ್ಲಿ ಅನೇಕ ವಿಷಯಗಳು ಅದನ್ನ ನಮಗೆ ಶಕ್ತಿ ತರಂತ ವಿಷಯಗಳು ಯಾಕಂದ್ರೆ ಆ ಒಂದು ಇವತ್ತು ಯಾರಾದರೂ ಬಡಬಗ್ಗರು ಒಂದು ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕಂದ್ರೆ ಯಾರ ಮುಖಾಂತರ ಆ ಸಂವಿಧಾನ ಮುಖಾಂತರನೇ ಕಂಪ್ಲೇಂಟ್ ಕೊಡಬೇಕಾಯಿತು ಸ್ವಾತಂತ್ರ್ಯ ಬಂದ 2 ವರ್ಷ ಆದರೂ ಈ ದೇಶಕ್ಕೆ ಒಬ್ಬರು ಸಂವಿಧಾನ ಬರೆಯೋದಕ್ಕಾಗಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ಅವರನ್ನ ಆ ಸಂವಿಧಾನ ಕೊಟ್ಟಂತ ವ್ಯಕ್ತಿನ ನಾವು ಯಾವತ್ತೂ ತಿಳಿದುಕೊಂಡು ಅವರ ಹೋರಾಟಗಳನ್ನು ಕೈತಗೊಂಡು ಈ ಗ್ರಾಮ ಕೋಣಸಂದ್ರ ಗ್ರಾಮದ ಎಲ್ಲ ಯುವಕರು ಇಲ್ಲಿರುವ ಎಲ್ಲ ಹಿಂದುಳಿದವರಿಗೆ ಇನ್ನ ವಿಚಾರಗಳನ್ನು ತಿಳಿಸಿ